ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ ಯಾವ ಕುರಿತಾಗಿ ನಾನು ನಿಮ್ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂದ್ರೆ, ಗ್ಯಾಸ್ ಲೈಟಿಂಗ್ ಹಾಗೂ ಮ್ಯಾನ್ಯುಪ್ಯುಲೇಟಿವ್ ಬಿಹೇವಿಯರ್ ಇನ್ ಅ ರಿಲೇಶನ್ಶಿಪ್ ಅಂತ ಇವತ್ತಿನ ಟಾಪಿಕ್ ಆಗಿದೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಏನಿದು ಗ್ಯಾಸ್ ಲೈಟಿಂಗ್ ಅಂದ್ರೆ, ರಿಲೇಶನ್ಶಿಪ್ ನಲ್ಲಿ ಇದು ಹೇಗ್ ನಡೆಯುತ್ತೆ ಮತ್ತು ಇದು ಹೇಗೆ ನಿಮಗೆ ಎಫೆಕ್ಟ್ ಆಗುತ್ತೆ, ನೀವ್ ಹೇಗೆ ಇದರಿಂದ ಆಚೆ ಬರಬೇಕು, ಈ ವಿಷಯದ ಕುರಿತಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಫೈನಲ್ ಆಗಿ ನೀವೇನಾದ್ರೂ ಇಂಥ ರಿಲೇಶನ್ಶಿಪ್ ಅಲ್ಲಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಹಳ ನೆಗೆಟಿವಿಟೀಸ್ ನೀವ್ ನೋಡ್ತಾ ಇರ್ತೀರಾ, ಏಳಿಗೆ ಇರಲ್ಲ ಲೈಫ್ ಅಲ್ಲಿ ಅಂತ ಹೇಳ್ತೇನೆ. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ, ಅಥವಾ ಕಪಲ್ ಕೌನ್ಸಿಲಿಂಗ್ ಬೇಕಿದೆ, ಹಸ್ಬೆಂಡ್ ನ ಕರ್ಕೊಂಡ್ ಬಂದು ಕೌನ್ಸಿಲಿಂಗ್ ತಗೋಬೇಕು ಅಂತ ಇದೀರಾ, ವೈಫ್ ನ ಕರ್ಕೊಂಡ್ ಬಂದು ಕೌನ್ಸಿಲಿಂಗ್ ಪಡಿಬೇಕು ಅಂತ ಇದೀರಾ ಅಂದ್ರೆ, ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನೀವು ತಗೊಂಡಾದ ನಂತರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಒಂದು ಫೋನ್ ಮುಖಾಂತರ ನೀವು ಕೌನ್ಸಿಲಿಂಗ್ ಪಡೆಯಬಹುದು ಅಥವಾ ಆಫೀಸ್ಗೆ ಬಂದು ಕೌನ್ಸಿಲಿಂಗ್ ನ ಪಡಿಬಹುದು. ನಾನು ಆಫೀಸ್ ಬಂದು ಬ್ಯಾಂಗ್ಳೂರ್ನಲ್ಲಿ ಇರೋದ್ರಿಂದ ನೀವು ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಂಡು ಮೀಟ್ ಮಾಡಬೇಕಾಗತ್ತೆ. ಮತ್ತು ಇದು ಪೇಯ್ಡ್ ಕೌನ್ಸಿಲಿಂಗ್ ಆಗಿದೆ ಅಂತ ಹೇಳ್ತೀನಿ, ಅಂದ್ರೆ ನೀವು ಇದಕ್ಕೆ ಫೀಸ್ ಅನ್ನುವುದನ್ನ ಭರಿಸಬೇಕಾಗತ್ತೆ. ಓಕೆ, ಇವತ್ತಿನ ಟಾಪಿಕ್ ಹೇಳಿದಾಗೆ ಗ್ಯಾಸ್ ಲೈಟಿಂಗ್ ಮ್ಯಾನಿಪ್ಯುಲೇಟಿವ್ ಬಿಹೇವಿಯರ್ ಇನ್ ಅ ರಿಲೇಶನ್ಶಿಪ್ ಅಂತ ಹೇಳ್ತೇವೆ. ಇದು ಯಾರಾದ್ರೂ ಈ ಒಂದು ರಿಲೇಶನ್ಶಿಪ್ ಅಂದ್ರೆ ಯಾವ್ದಾದ್ರು ರಿಲೇಶನ್ಶಿಪ್ ಆಗಿರ್ಬೋದು, ಇದು ನಿಮ್ ಕೆಲಸದಲ್ಲೂ ಒಬ್ಬೊಬ್ರು ಈ ರೀತಿಯಾಗಿ ನಿಮ್ ಹತ್ರ ವರ್ತಿಸ್ತಿರ್ಬೋದು, ಗ್ಯಾಸ್ ಲೈಟಿಂಗ್ ಬಿಹೇವಿಯರ್ ಅದನ್ನ ತೋರಿಸ್ತಿರ್ಬೋದು, ಅಥವಾ ನಿಮ್ಮ ಕೊಲೀಗ್ ತೋರಿಸ್ತಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಕ್ಲೋಸ್ ರಿಲೇಶನ್ಶಿಪ್ ನಲ್ಲಿ ನಿಮ್ ಹಸ್ಬೆಂಡ್, ನಿಮ್ಮ ವೈಫ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ನಿಮ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಈ ರೀತಿಯಾಗಿ ವರ್ತಿಸ್ತಾ ಇರ್ಬೋದು. ಗ್ಯಾಸ್ ಲೈಟಿಂಗ್ ಅಂದ್ರೆ ಕಾನ್ಸ್ಟೆಂಟ್ಲಿ ಪುಟ್ಟಿಂಗ್ ಡೌನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಅಂದ್ರೆ ಮ್ಯಾನ್ಯುಪ್ಯುಲೇಟಿವ್ ಬಿಹೇವಿಯರ್, ಅವರ ದಾಳಕ್ಕೆ ತಕ್ಕ ಹಾಗೆ ನಿಮ್ಮನ್ನ ಬಳಸ್ಕೊಳ್ತಿರ್ತಾರೆ, ಅವ್ರಿಗೆ ಬೇಕಾಗಿರೋ ರೀತಿ ನಿಮ್ಮನ್ನ ಬಳಸ್ಕೊಂಡು ಅವರ ಉದ್ದೇಶ ಏನಿದೆಯೋ ನೆಗೆಟಿವ್, ಅವ್ರಿಗೆ ಹೆಲ್ಪ್ ಆಗೋ ರೀತಿಯಾಗಿ ನಿಮ್ಮನ್ನ ನೆಗೆಟಿವ್ ಆಗಿ ಬಳಸ್ಕೊಂಡು ಅವ್ರು ಅದರಿಂದ ಲಾಭ ಪಡಿತಿರ್ತಾರೆ ಅಂತ ಹೇಳ್ತೇನೆ. ಸೊ ಈ ರೂಪ ನಾನು ಹೇಳ್ದಾಗೆ ಒಬ್ಬ ಬಾಸ್ ತಗೋಬಹುದು ಒಂದು ರೂಪನ, ಅಥವಾ ಒಬ್ಬ ಪೊಲಿಟಿಷಿಯನ್ ಕೂಡ ಸೊಸೈಟಿಗೆ ಈ ರೀತಿಯಾದ ಬಿಹೇವಿಯರ್ ಇಂದ ಒಬ್ಬರನ್ನ ಇನ್ಫ್ಲೂಯೆನ್ಸ್, ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿ ಹಾಳು ಮಾಡಬಹುದು ಅಂತ ಹೇಳ್ತೇನೆ. ಸೊ ಇದು ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ಬೋದು, ಒಂದು ಇಮೋಷನಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ, ಫಿಸಿಕಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ, ಫೈನಲ್ ಆಗಿ ನಿಮ್ಮನ್ನ ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಜನ ಅಂದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ಅವ್ರ ಗೋಲ್ಸ್ ನ ರೀಚ್ ಮಾಡ್ಕೊಳ್ಳೋಕೆ ನಿಮ್ಮನ್ನ ಒಂದು ಮೆಟ್ಲಾಗಿ ಯೂಸ್ ಮಾಡಿ ಅದಾದ ನಂತರ ಒದ್ಬಿಡ್ತಾರೆ, ಇದನ್ನೇ ನಾವು ಗ್ಯಾಸ್ ಲೈಟಿಂಗ್ ಬಿಹೇವಿಯರ್ ಅಂತ ಹೇಳ್ತೇವೆ. ಸೊ ಗ್ಯಾಸ್ ಲೈಟಿಂಗ್ ಬಿಹೇವಿಯರ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ, ಬ್ರೈನ್ ವಾಶ್ ಮಾಡುವುದು ಯಾರೇ ಆಗಿರ್ಬೋದು ರಿಲೇಶನ್ಶಿಪ್ ನಲ್ಲಿ, ನಾನು ಹೇಳಿದಾಗೆ ಇಂತಹ ವ್ಯಕ್ತಿಗಳು ಯಾವುದೇ ರೀತಿಯಾದ ರೂಪನೂ ಪಡಿಬಹುದು, ಬ್ರೈನ್ ವಾಶ್ ಮಾಡ್ತಾರೆ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ನ ವೀಕ್ ಮಾಡ್ತಾರೆ, ಮತ್ತೆ ಅವ್ರು ಏನ್ ನಿಮ್ಮನ್ನ ನಿಮ್ ತಲೆಗೆ ಹಾಕ್ಬೇಕು ಅಂತ ಇದ್ರೆ ಅದನ್ನ ಹಾಕಕ್ ಹೋಗ್ತಾರೆ, ಅದ್ರ ಪ್ರಯತ್ನ ಅವರು ಸತತವಾಗಿ ಅಂದ್ರೆ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ. ಇಮೋಷನಲ್ ಆಗಿ ಅಬ್ಯೂಸ್ ಮಾಡ್ತಾರೆ, ಹೇಳ್ದಾಗೆ ಸೈಕಲಾಜಿಕಲಿ ಗೇಮ್ಸ್ ಆಡ್ತಾ ಬರ್ತಾರೆ, ನಿಮ್ಮ ಮನಸ್ಸನ್ನ ತುಂಬಾ ನೋವು ಒಳಗೆ ಉಂಟು ಮಾಡ್ತಿರ್ತಾರೆ, ನೆಗೆಟಿವ್ ಆಗಿ ನಿಮ್ಮನ್ನ ತುಂಬಾನೇ ಟಾಂಟ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಫೈನಲ್ ಆಗಿ ಕಂಟ್ರೋಲಿಂಗ್ ಆಟಿಟ್ಯೂಡ್ ಇರುತ್ತೆ ಈ ವ್ಯಕ್ತಿಗಳಲ್ಲಿ. ಮತ್ತು ನಾನು ಹೇಳ್ದಾಗೆ ಈ ಒಂದು ರೂಪನ ಎಂಥ ವ್ಯಕ್ತಿನಾದ್ರೂ ಪಡಿಬಹುದು ಎಂಥ ರಿಲೇಶನ್ಶಿಪ್ ನಲ್ಲೂ. ಸೊ ನೀವು ಆದಷ್ಟು ಜಾಗರೂಕವಾಗಿರ್ಬೇಕಾಗತ್ತೆ, ಯಾಕಂದ್ರೆ ನಿಮ್ಮನ್ನ ಆ ರೀತಿಯಾಗಿ ವೀಕ್ ಮಾಡುವಂತ ಸಾಧ್ಯತೆ ಇರುತ್ತೆ, ನೀವು ಈ ರಿಲೇಶನ್ಶಿಪ್ ಏನಾದ್ರೂ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ರೆ ಅಂತ ಹೇಳ್ತೇನೆ. ಸೊ ನಾನು ನಿಮ್ಗೆ 8 ಸೈನ್ಸ್ ಹೇಳ್ತೀನಿ, 8 ಯಾವ ರೀತಿಯಾಗಿ ವರ್ತಿಸ್ತಾರೆ, ಇದೆಲ್ಲ ನಡೀತಾ ಇದೆಯಾ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಕ್ರಾನಿಕ್ ಲೈಂಗ್. ಕ್ರಾನಿಕ್ ಲೈಂಗ್ ಅಂದ್ರೆ ಸತತವಾಗಿ ಸುಳ್ಳನ್ನು ಹೇಳ್ತಾ ಬರ್ತಾರೆ ಈ ವ್ಯಕ್ತಿಗಳು, ನಿಮಗ್ ಗೊತ್ತಿರುತ್ತೆ ಈ ವ್ಯಕ್ತಿ ಸುಳ್ಳು ಹೇಳ್ತಾ ಇದಾರೆ ಅಂತ, ಆದ್ರೂ ನೀವು ಆ ರಿಲೇಶನ್ಶಿಪ್ ನಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತೀರಾ, ಥರ್ಡ್ ಚಾನ್ಸ್ ಕೊಡ್ತೀರಾ, ಫೋರ್ತ್ ಚಾನ್ಸ್ ಕೊಡ್ತೀರಾ, ಚಾನ್ಸಸ್ ಕೊಡ್ತಾನೆ ಇರ್ತೀರಾ, ಆದ್ರೂ ನಿಮಗ್ ಗೊತ್ತಿರುತ್ತೆ ಈ ವ್ಯಕ್ತಿ ನನ್ನ ಹತ್ರ ಬಂದ್ರೆ ಬಾಯಿ ತುಂಬಾ ಬರೀ ಸುಳ್ಳೇ ಹೇಳ್ತಾರೆ ಅಂತ. ಆದ್ರೂ ಕೂಡ ನೀವ್ ಆ ವ್ಯಕ್ತಿನ ಬಿಟ್ಟು ಇರೋಕೆ ಸಾಧ್ಯ ಇರಲ್ಲ, ಒಂದು ಅವ್ರು ನಿಮ್ಕಿಂತ ಕಂಟ್ರೋಲಿಂಗ್ ಒಂದ್ ರೀತಿಯಾಗಿ ಡಾಮಿನೇಟಿವ್ ಆಗಿರೋದ್ರಿಂದ ಅವ್ರನ್ನ ನಾನು ಎದುರಾಕೊಂಡ್ರೆ ನನಗ್ ಪ್ರಾಬ್ಲಮ್ ಆಗೋಗುತ್ತೆ ಅಂತ ಅವ್ರು ಸುಳ್ಳು ಹೇಳ್ತಿದ್ರು ಕೂಡ ಅದನ್ನ ನೀವು ನಂಬುತ್ತಾ ಇರೋ ತರ ಅವ್ರಿಗೆ ತೋರಿಸ್ತಿರ್ತೀರಾ, ನೀವು ರಿವರ್ಸ್ ಆಗಿ ಅವ್ರಿಗೆ ವಾಪಸ್ ಕೊಡೋದಿಲ್ಲ. ಸೊ ಇಂಥ ವ್ಯಕ್ತಿಗಳು ಗ್ಯಾಸ್ ಲೈಟಿಂಗ್ ಮತ್ತು ಡಾಮಿನೇಟಿವ್ ಮ್ಯಾನಿಪ್ಯುಲೇಟಿವ್ ಆಟಿಟ್ಯೂಡ್ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ತುಂಬಾ ಸುಳ್ಳು ಹೇಳ್ತಿರ್ತಾರೆ, ಅವರ ಒಂದು ಉಪಯೋಗಕ್ಕೆ ಬರುವ ರೀತಿ ಸುಳ್ಳು ಹೇಳ್ತಾ ಹೋಗ್ತಾರೆ. ಸೆಕೆಂಡ್ ಏನಂದ್ರೆ, ಬಿಲ್ಡ್ ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಇನ್ ರಿಲೇಶನ್ಶಿಪ್, ಮೇಕ್ ಯು ಫೀಲ್ ಯು ಆರ್ ನಾಟ್ ವರ್ತ್ ಅಂತ ಹೇಳ್ತೀವಿ. ಅಂದ್ರೆ ನಿಧಾನವಾಗಿ
ನೀವು ಆ ರಿಲೇಶನ್ಶಿಪ್ ನಲ್ಲಿ ಇನ್ಸೆಕ್ಯೂರ್ ಫೀಲ್ ಮಾಡುವಾಗೆ ಮಾಡ್ತಾರೆ. ನಿಮಗೆ ಜೆಲಸಿ ಉಂಟು ಮಾಡಬಹುದು. ಎಕ್ಸಾಂಪಲ್, ನಿಮ್ ಹತ್ರ ಕಮಿಟೆಡ್ ರಿಲೇಶನ್ಶಿಪ್ ಇಟ್ಕೊಂಡಾದ ನಂತರ ಇನ್ನೊಬ್ರ ಹತ್ರ ಫೋನ್ ಅಲ್ಲಿ ಮಾತಾಡೋದು, ಇನ್ನೊಬ್ಬರನ್ನ ಮೀಟ್ ಮಾಡೋದು, ನಿಮ್ಮ ಮುಂದೆ ಇನ್ನೊಬ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಿಮಗೆ ಒಂದ್ ರೀತಿಯಾಗಿ ನಾನು ಅಷ್ಟು ಯೋಗ್ಯಳಲ್ವಾ, ಯೋಗ್ಯನಲ್ವಾ ಅನ್ನೋ ಫೀಲ್ ಬರ್ಸ್ತಾನೆ ಇರ್ತಾರೆ ನಿರಂತರವಾಗಿ ರಿಲೇಶನ್ಶಿಪ್ ನಲ್ಲಿ. ಮತ್ತು ನೀವು ಆ ರಿಲೇಶನ್ಶಿಪ್ ಗೆ ವರ್ತ್ ಇಲ್ಲ ಅನ್ನುವ ಹಾಗೆ ಫೀಲ್ ಮಾಡಿಸ್ತಾ ಇರ್ತಾರೆ ಇಂತಹ ವ್ಯಕ್ತಿಗಳು. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಮೂರನೇ ವಿಷಯ ಏನಂದ್ರೆ ಕಾನ್ಸ್ಟೆಂಟ್ ಅಟ್ಯಾಕ್. ಯಾವುದೇ ವಿಷಯವಾಗಿರ್ಬೋದು, ಅಟ್ಯಾಕ್ ಮಾಡೋದೇ ಅವರ ಒಂದು ಬಿಹೇವಿಯರ್ ಗುಣ ಆಗಿರುತ್ತೆ. ಮೇಕ್ ದಮ್ ಫೀಲ್ ನಮ್ ಫ್ರೀಸ್ ಅಂತ ಹೇಳ್ತೀವಿ. ಅಂದ್ರೆ ಈ ರಿಲೇಶನ್ಶಿಪ್ ನಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಅತಿಯಾಗಿ ಅವರು ಡಾಮಿನೇಟ್ ಮಾಡಿ, ಕಂಟ್ರೋಲ್ ಮಾಡಿ, ಅವ್ರದೇ ನಡಿಬೇಕು ಅನ್ನೋ ಹಠಕ್ಕೆ ಒಳಗಾಗಿರುವಂತಹ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ನೀವು ಅವ್ರು ಏನ್ ಹೇಳಿದ್ರು ಒಪ್ಕೊಳ್ಳುವಂತ ಸ್ಥಿತಿನ ತಂದ್ಬಿಟ್ಟಿರ್ತಾರೆ. ಅವ್ರು ನೀವೇನ್ ಅವ್ರ ಏನ್ ಏನೇನ್ ಹೇಳ್ತಿರ್ತಾರೆ ನಿಮ್ಗೆ, ಅದ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರು ಅದನ್ನ ಹೇಳ್ತಾ ಇರ್ತಾರೆ. ಆ ವಿಷಯವನ್ನ ನೀವು ಫಾಲೋ ಮಾಡ್ಲಿ ಅಂತ ಫೋರ್ಸ್ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನೀವ್ ಯಾವ ಸಿಚುವೇಶನ್ ಬಂದಿರ್ತೀರಾ ಅಂದ್ರೆ ನಿಮ್ಮದೇ ಆದ ಒಂದು ದೃಷ್ಟಿಕೋನ ಇಟ್ಕೊಳ್ಳೋದಿಲ್ಲ. ನಾನ್ ಸರಿಗಿಲ್ಲ, ನನ್ನ ನಾವು ಇವ್ರು ಹೇಳ್ತಾ ಇದ್ರೆ ಹೀಗ್ ನಡ್ಕೋ ಅಂತ ಹಾಗೆ ನಡ್ಕೊಂಡು ಹೋಗ್ತೀನಿ ಅಂತ ನೀವು ವೀಕ್ ಆಗ್ತಾ ಬರ್ತೀರಾ ರಿಲೇಶನ್ಶಿಪ್ ನಲ್ಲಿ. ದೇ ಸ್ಟಾರ್ಟ್ ಕಂಟ್ರೋಲಿಂಗ್ ಯೋರ್ ಲೈಫ್ ಅಂತ ಹೇಳ್ತೀನಿ. ಸೊ ಬಿ ವೆರಿ ವೆರಿ ಕೇರ್ಫುಲ್ ಫ್ರಮ್ ಸಚ್ ಪೀಪಲ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಫೋರ್ತ್ ಕ್ವಾಲಿಟಿ ವ್ಯಕ್ತಿಗಳಲ್ಲಿ ಏನಿರುತ್ತೆ ಅಂದ್ರೆ ಹೈಲಿ ಅಗ್ರೆಸಿವ್ ಆಗಿರ್ತಾರೆ. ಹೈಲಿ ಅಗ್ರೆಸಿವ್ ಅಂದ್ರೆ ಅತಿಯಾದ ಕೋಪ, ಇಮೋಷನಲ್ ಅಬ್ಯೂಸ್ ನಿಮಗ್ ಮಾಡ್ತಿರ್ತಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾರೆ. ನೀವೇನೋ ಅಡುಗೆಯಲ್ಲಿ ತಪ್ಪು ಮಾಡಿದ್ರಿ ಅನ್ಕೊಳ್ಳೋಣ, ಅದನ್ನ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ. ನಿನ್ಗೆ ಅಷ್ಟು ಗೊತ್ತಾಗಲ್ವಾ, ನಿನ್ಗೆ ಇದು ನಿನ್ಗೆ ಗೊತ್ತಿಲ್ವಾ ನನ್ಗೆ ಈ ತರ ಟೇಸ್ಟ್ ಇಲ್ಲ ಅಂತ, ಆದ್ರೂ ನೀನ್ ಈ ತರ ಮಾಡ್ತೀಯ ಅಂತ ಅವ್ರು ತುಂಬಾನೇ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಯಾಕೆಂದ್ರೆ ನೀವ್ ದೊಡ್ಡ ತಪ್ಪು ಮಾಡ್ಬಿಟ್ರಿ, ಅದು ಚಿಕ್ಕ ತಪ್ಪೇ ಆಗಿರುತ್ತೆ, ಆದ್ರೆ ನೀವು ದೊಡ್ಡ ತಪ್ಪು ಮಾಡ್ಬಿಟ್ರಿ, ನೀವು ಇನ್ನು ಮುಂದೆ ಮಾಡಬಾರ್ದು, ಇನ್ನು ದೊಡ್ಡ ತಪ್ಪು ಮಾಡೋದನ್ನ ಯೋಚನೆನೂ ಮಾಡಬಾರ್ದು ಅನ್ನೋ ರೀತಿಯಾಗಿ ಅವರು ಕೋಪನ ತುಂಬಾನೇ ಒಂದು ದಿನದಲ್ಲಿ ಅತಿಯಾಗಿ ಬಳಸ್ತಿರ್ತಾರೆ ನಿಮ್ಮ ಮೇಲೆ. ಅವಾಗ ನಿಮ್ಗೆ ಭಯ ಆಗ್ತಾ ಇರುತ್ತೆ, ಇದನ್ ಮಾಡಿದ್ರೆ ಅವ್ರೇನ್ ಹೇಳ್ತಾರೋ, ಈ ರೀತಿ ನಡ್ಕೊಂಡ್ರೆ ಇವ್ರೇನ್ ಹೇಳ್ತಾರೋ, ಇವ್ರು ಬೈದ್ಬಿಡ್ತಾರೇನೋ ನನ್ನ ಅನ್ನುವಂತ ಭಯದಲ್ಲೇ ನೀವು ಬದುಕ್ತಾ ಹೋಗ್ತೀರಾ ರಿಲೇಶನ್ಶಿಪ್ ನಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಆ ಒಂದು ಆತಂಕ ತುಂಬಾ ಮನಸ್ಸಿಗೆ ಬರ್ತಾನೆ ಇರುತ್ತೆ, ನಾನೇನಾದ್ರು ತಪ್ಪು ಮಾಡಿದ್ನ, ನಾನೇನಾದ್ರು ತಪ್ಪು ಮಾಡಿದ್ರ ಅಂತ ಚಿಕ್ಕ ಚಿಕ್ಕ ತಪ್ಪು ಮಾಡ್ತಿರ್ತೀರಾ, ಮತ್ತು ಅವ್ರ ಹತ್ರ ತುಂಬಾ ಬಯಸ್ಕೊಳ್ತಾ ಇರ್ತೀರಾ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯು ಬಿಕಮ್ ಇಮೋಷನಲಿ ಟೂ ವೀಕ್ ಅಗೇನ್, ನೆಗೆಟಿವ್ ಆಗಿ ತುಂಬಾ ಫೀಲ್ ಮಾಡ್ತಾ ಬರ್ತೀರಾ, ನಿಮ್ ಬಗ್ಗೆ ನಿಮ್ಗೆನೆ ಕಾನ್ಫಿಡೆನ್ಸ್ ಕೂಡ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಕೀಪ್ ಐಸೋಲೇಟಿಂಗ್ ದ ಪಾರ್ಟ್ನರ್. ಈ ಇಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಲೈಫ್, ನಿಮ್ಮ ಸೋಷಿಯಲ್ ಲೈಫ್ನ ಆದಷ್ಟು ವೀಕ್ ಮಾಡ್ತಾ ಬರ್ತಾರೆ, ನಿಮ್ಮನ್ನ ಬೇರೆ ಯಾರ ಜೊತೆನೂ ಸೇರ್ದೇ ಇರೋ ರೀತಿ ನಡ್ಸ್ಕೊಳ್ತಾ ಬರ್ತಾರೆ. ಮತ್ತೆ ಅವ್ರು ಇನ್ನೊಂದ್ ಏನ್ ಹೇಳ್ತಿರ್ತಾರೆ ನಿಮ್ಗೆ ಅಂದ್ರೆ, ನಾನ್ ನಿನ್ ಲೈಫ್ ಕೊಡ್ತಾ ಇದೀನಿ, ನಿನ್ ಲೈಫ್ ತುಂಬಾ ಅದ್ಭುತವಾಗಿದೆ, ನೀನ್ ನನ್ನನ್ನೇನಾದ್ರು ಬಿಟ್ಟು ಹೋಗ್ಬಿಟ್ರೆ ನಿನ್ ಲೈಫ್ ತುಂಬಾ ವರ್ಸ್ಟ್ ಆಗೋಗುತ್ತೆ. ಇದು ಒಬ್ಬೊಬ್ರು ಬಾಸ್ ಕೂಡ ಈ ರೀತಿ ನಡ್ಕೊಳ್ತಾರೆ, ನೀನು ನನ್ ಜೊತೆ ಕೆಲಸ ಮಾಡ್ತಿರೋದ್ರಿಂದ ನೀನ್ ತುಂಬಾ ಉದ್ದಾರ ಆಗ್ತಾ ಇದೀಯ, ನಾನು ನಿನ್ ಲೈಫ್ ನ ಚೇಂಜ್ ಮಾಡಿದೀನಿ, ಅಕಸ್ಮಾತ್ ಈ ಕೆಲಸ ಬಿಟ್ಟು ಹೋಗ್ಬಿಟ್ರೆ ನಿನ್ ಲೈಫ್ ಜೀರೋ ಆಗ್ಬಿಡುತ್ತೆ, ನಿನ್ ಮುಂದೆ ಏನು ಹೋಪೇ ಇರೋದಿಲ್ಲ, ನೀನ್ ಅವಾಗ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಆ ರೀತಿಯಾಗಿ ನಂಬಿಸ್ತಾರೆ, ಆದ್ರೆ ಅದು ಸುಳ್ಳಾಗಿರುತ್ತೆ. ನಿಮ್ಮ ಕೇಪಬಿಲಿಟಿನ ಅವ್ರ ಕೈಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ನಿಮ್ಮ ಡಿಸಿಷನ್ಸ್ ನ ಕೂಡ ಅವ್ರ ಕೈಲಿ ಇಟ್ಕೊಂಡಿರ್ತಾರೆ. ನೀವೇನಾದ್ರೂ ಒಂದ್ ಮುಂದೆ ಸ್ಟೆಪ್ ತಗೊಂಡು ಹೋಗ್ಬೇಕು ಅಂತಿದ್ರು ಕೂಡ ಅದನ್ನ ನೀವು ಮಾಡೋ ಮನ್ಸ್ ಇಟ್ಕೊಂಡಿರಲ್ಲ, ಯಾಕಂದ್ರೆ ಅಷ್ಟು ಭಯ ಒಳಗಾಗಿರ್ತೀರ. ಯಾಕಂದ್ರೆ ನಿಮ್ಗೆ ಏನ್ ಅನ್ಸ್ತಿರುತ್ತೆ ಅಂದ್ರೆ ನಾನು ಏನ್ ಮಾಡಕ್ಕೂ ಲಾಯಕ್ಕೆ ಇಲ್ವೇನೋ, ಅಂತ ಮನುಷ್ಯನೇನೋ ಅಂತ ಈ ತರ ಫೀಲ್ ಮಾಡಿಸ್ತಾನೆ ಇರ್ತಾರೆ. ನೀವ್ ಇದನ್ ಎಷ್ಟು ಈ ರಿಲೇಶನ್ಶಿಪ್ ನ ಬೆಳೆಸ್ತಾ ಹೋಗ್ತೀರಾ, ಆ ವ್ಯಕ್ತಿಗೆ ನಿಮ್ಮ ಲೈಫ್ ನ ಅವ್ರ ಕೈಗೆ ಕಂಟ್ರೋಲ್ ಕೊಡ್ತಾ ಹೋಗ್ತೀರಾ, ನೀವಿನ್ನ ವೀಕ್ ಆಗ್ತಾ ಬರ್ತೀರಾ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದೇನು ವಿಚಾರ ಅಂದ್ರೆ ಕೀಪ್ ಆಕ್ಟಿಂಗ್ ಸುಪೀರಿಯರ್. ಈ ವ್ಯಕ್ತಿಗಳು ನಾನು ಬಾಸ್, ನನಗೆ ಎಲ್ಲ ಗೊತ್ತಿದೆ, ಏನಾದ್ರೂ ನೀವ್ ಒಂದ್ ಚಿಕ್ಕ ಸಜೆಷನ್ ಕೊಡಕ್ ಹೋದ್ರೆ ಅವ್ರು ತಗೊಳ್ಳೋದಿಲ್ಲ, ಯಾಕಂದ್ರೆ ಅವ್ರ ಪ್ರಕಾರ ನೀವೊಂದ್ ವರ್ತ್ಲೆಸ್ ಹೆಲ್ಪ್ಲೆಸ್ ಹ್ಯೂಮನ್ ಬೀಯಿಂಗ್ ತರ ನೋಡ್ತಿರ್ತಾರೆ. ಯಾಕಂದ್ರೆ ಅವರು ನಿಮ್ಮ ನೋವನ್ನ ನೋಡಿ ಖುಷಿ ಪಡುವಂತ ಒಂದು ಆತ್ಮಗಳಾಗಿರ್ತಾರೆ ಅಂತ ಹೇಳ್ತೀನಿ. ಸೊ ಇಂತಹ ವ್ಯಕ್ತಿಗಳನ್ನ ನಾವ್ ಎಂಟರ್ಟೈನ್ ಮಾಡಬಾರ್ದು ನಮ್ ಲೈಫ್ ಅಲ್ಲಿ. ನಾವೆಷ್ಟು ಎಂಟರ್ಟೈನ್ ಮಾಡ್ತಾ ಹೋಗ್ತೀವಿ, ನಾವಷ್ಟು ವೀಕ್ ಆಗ್ತಾ ಬರ್ತೀವಿ. ನಮಗೆ ಯಾವುದು ಸರಿ ಮತ್ತು ಯಾವ್ದು ತಪ್ಪು, ಯಾವ್ದಕ್ಕೆ ಒಂದು ಬೌಂಡ್ರಿ ನ ಸೆಟ್ ಮಾಡ್ಬೇಕು ಅನ್ನೋದು ನಮ್ಗೆ ಆ ಅರಿವಿರ್ಬೇಕಾಗತ್ತೆ. ಆದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಒಂದು ದೊಡ್ಡ ತಪ್ಪು ಏನಾಗುತ್ತೆ ಅಂದ್ರೆ ವಿ ಸ್ಟಾರ್ಟ್ ಬಿಲೀವಿಂಗ್, ನಾವ್ ನಂಬ್ತಾ ಹೋಗ್ತೀವಿ, ಅವ್ರು ಹೇಳೋ ಮಾತನ್ನೆಲ್ಲ ನಂಬ್ತಾ ಹೋಗ್ತೀವಿ. ಹಾ, ನನ್ನ ಹತ್ರ ಕೌನ್ಸಿಲಿಂಗ್ ಬರುವಂತ ವ್ಯಕ್ತಿಗಳು ನಿಜಾನೇನೋ ಮ್ಯಾಮ್, ನಾನು ಹಾಗೆ ಇರ್ಬೋದು, ಅವ್ರು ಹೇಳೋದ್ ಕರೆಕ್ಟ್ ಅನ್ನೋ ರೀತಿನೂ ಮಾತಾಡುವಂತ ಅವರಿದ್ದಾರೆ. ಅದನ್ನೇ ನಾನು ಹೇಳಿದ್ದು, ಬ್ರೈನ್ ವಾಷಿಂಗ್ ಆಟಿಟ್ಯೂಡ್ ಇವ್ರ ಹತ್ರ ಇರುತ್ತೆ ಅಂತ. ಸೊ ಅವ್ರಿಗೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ
ನೀನು ನನ್ನ ಮಾತನ್ನ ಕೇಳು ಅವಾಗ್ಲೇ ಉದ್ದಾರ ಆಗ್ತೀಯ ಅನ್ನೋ ರೀತಿ ವರ್ತಿಸ್ತಿರ್ತಾರೆ. ನೀವೇನಾದ್ರೂ ಒಂದು ಡಿಸಿಷನ್ ತಗೊಂಡಿದೀನಿ, ಇದನ್ನ ಮಾಡಬೇಕು ಅಂತ ಇದೀನಿ ಅಂದ್ರೆ ಅದಕ್ಕೊಂದ್ ದೊಡ್ಡ ಕಲ್ಲು ಹಾಕ್ಬಿಡ್ತಾರೆ. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ನಾನ್ ಹೇಳೋ ರೀತಿ ನಡ್ಕೋ ಅವಾಗ ನೀನು ಉದ್ದಾರ ಆಗ್ತೀಯ, ಯಾಕಂದ್ರೆ ನಾನ್ ಬಾಸ್, ನಾನ್ ಹೇಳ್ದಾಗೆ ನೀನ್ ಇರ್ಬೇಕು ಅಂತ ಅವ್ರು ವರ್ತಿಸ್ತಾ ಹೋಗ್ತಾರೆ. ಇದು ನಿಧಾನವಾಗಿ ಇಮೋಷನಲಿ ಅಬ್ಯೂಸಿವ್ ರಿಲೇಶನ್ಶಿಪ್ ಆಗ್ತಾ ಬರುತ್ತೆ. ಅಕಸ್ಮಾತ್ ನೀವು ಅವ್ರು ಹೇಳ್ದಂಗ್ ನಡ್ಕೊಳ್ಲಿಲ್ಲ ಅಂದ್ರೆ ಅವ್ರು ಫಿಸಿಕಲ್ ಆಗಿ ನಿಮ್ಮ ಹತ್ರ ವಯೊಲೆಂಟ್ ಆಗ್ಬಹುದು, ಹೊಡಿಬಹುದು, ಅಥವಾ ನಿಮ್ಮನ್ನ ಇನ್ನ ಕೆಟ್ಟ ಕೆಟ್ಟ ಮಾತಲ್ಲಿ ನೋವಿಸಬಹುದು ಅಂತ ಹೇಳ್ತೀನಿ. ಇಂತಹ ವ್ಯಕ್ತಿಗಳು ಎಂತ ಸ್ಟೆಪ್ ನ ಆದ್ರೂ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಮಚ್ ಅಲರ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಫಾಲ್ಸ್ ಪ್ರಾಮಿಸ್ ಮಾಡ್ತಾ ಬರ್ತಾರೆ. ಹೇಳಿದ ಮಾತನ್ನ ಅವರು ನಡ್ಕೊಳ್ಳೋದಿಲ್ಲ. ನಾನು ಈ ರೀತಿ ನಿಮ್ಗೆ ಮಾಡ್ತೀನಿ, ನಾನು ಈ ರೀತಿ ನಿನ್ನ ಹತ್ರ ವರ್ತಿಸ್ತೀನಿ, ನಾನು ನಿಮ್ಗೆ ನೋವು ಮಾಡಲ್ಲ ಅಂತ ಹೇಳ್ತಾರೆ. ನೀವು ಆ ಮಾತನ್ನ ನಂಬಿಟ್ಟು ಹಾ ಅವ್ರ ಮತ್ತೆ ನಂಗೆ ನೋವು ಮಾಡೋದಿಲ್ಲ ಅಂತ ಆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವ್ರ ಮತ್ತೆ ನಿಮ್ನ ನೋವು ಮಾಡ್ತಾನೆ ಇರ್ತಾರೆ. ಸೊ ಇವ್ರದೊಂದು ಹ್ಯಾಬಿಟ್ ಆಗಿರುತ್ತೆ, ಹೇಳಿದ ಮಾತನ್ನ ಅವ್ರು ಫಾಲೋ ಮಾಡ್ತೀನಿ ಅಂತ ಹೇಳಿದ ಮಾತನ್ನ ಅವರು ಮಾಡೋದಿಲ್ಲ. ಆದ್ರೆ ಸುತ್ತ ಇರುವಂತ ಜನರು ಅವ್ರು ಹೇಳಿದ ಮಾತನ್ನ ಫಾಲೋ ಮಾಡಬೇಕು ಅನ್ನೋ ಆಟಿಟ್ಯೂಡ್ ನಿಟ್ಕೊಂಡಿರ್ತಾರೆ. ಸೊ ಇದರಿಂದ ಲಾಭ ಯಾರಿಗಾಗ್ತಾ ಇದೆ? ಆ ವ್ಯಕ್ತಿಗಳಿಗಾಗ್ತಾ ಇದೆ. ಸ್ಟ್ರಾಂಗ್ ಯಾರಾಗ್ತಾ ಇದೆ? ಆ ವ್ಯಕ್ತಿಗಳಾಗ್ತಾ ಇದೆ. ವೀಕ್ ಯಾರಾಗ್ತಾ ಇದ್ರೆ ನೀವಾಗ್ತಾ ಇದೀರಾ. ಸೊ ಯು ಕ್ಯಾನ್ ನಾಟ್ ಪುಟ್ ಯುವರ್ ಲೈಫ್ ಇನ್ ಸಮನ್ ಎಲ್ಸಸ್ ಹ್ಯಾಂಡ್ ಅಂತ ಹೇಳ್ತೇನೆ. ನಿಮ್ಮ ಲೈಫ್ ನಿಮ್ಮ ಕೈಲಿರ್ಬೇಕು, ನಿಮ್ಮ ನಿರ್ಧಾರಗಳು ನಿಮ್ಮ ಕೈಲಿರ್ಬೇಕು. ನೀವೆಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀರಾ ಈ ವಿಷಯದಲ್ಲಿ, ನಿಮ್ಮ ಬಳಿ ಯಾರು ಈ ತರ ಲೋ ಲೆವೆಲ್ ಅಲ್ಲಿ ಆಟ ಆಡಕ್ ಬರಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಪಾಸಿಟಿವ್ಲಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಡಾಮಿನೇಟಿಂಗ್ ಬಿಹೇವಿಯರ್ ಇಟ್ಕೊಂಡಿರ್ತಾರೆ. ಆನ್ ದ ಹೋಲ್ ಈ ವ್ಯಕ್ತಿಗಳು ತುಂಬಾ ಡಾಮಿನೇಟಿಂಗ್ ಆಗಿರ್ತಾರೆ, ಕಂಟ್ರೋಲಿಂಗ್ ಆಗಿರ್ತಾರೆ. ನೀವೇನಾದ್ರೂ ಹೋಗ್ಬೇಕು ಅಂತ ನೀನ್ ನನ್ ಪರ್ಮಿಷನ್ ಕೇಳ್ದ, ನನ್ ಪರ್ಮಿಷನ್ ಇಲ್ಲದೆ ಕೆಲಸ ಯಾಕೆ ಮಾಡಿದೆ, ನಿನಗೇನು ಗೊತ್ತಾಗಲ್ಲ. ಈ ರೀತಿಯಾಗಿ ನಿಮ್ಮನ್ನ ಅವರು ತಪ್ಪಿತಸ್ತ್ರನೇ ಮಾಡೋದೇ ಅವ್ರ ಕೆಲಸ ಆಗೋಗಿರುತ್ತೆ. ಮತ್ತೇನಾದ್ರೂ ನೀವು ಅವ್ರಿಗೆ ಗ್ಯಾಂಗ್ಸ್ಟರ್ ಹೋದ್ರೆ, ನೀವು ಅವ್ರು ಹೇಳ್ದಂಗ್ ನಡ್ಕೊಳ್ಳಿಲ್ಲ ಅಂದ್ರೆ ಹಾಟ್ ಅಂಡ್ ಕೋಲ್ಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಹಾಟ್ ಅಂಡ್ ಕೋಲ್ಡ್ ರೆಸ್ಪಾನ್ಸ್ ಅಂದ್ರೆ ಸಡನ್ ಆಗಿ ಮಾತು ಬಿಟ್ಬಿಡ್ತಾರೆ, ಮಾತೇ ಆಡೋದಿಲ್ಲ ನಿಮ್ ಹತ್ರ. ಎಷ್ಟೋ ಒಂದ್ ಎರಡ್ ಮೂರು ದಿನಗಳು ಎರಡ್ ಮೂರು ವಾರಗಳು ಕಳೆದ್ರು ನಿಮ್ ಹತ್ರ ಚೆನ್ನಾಗಿ ಮಾತಾಡೋದಿಲ್ಲ. ಅವಾಗ ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ಸರಿಯಾಗಿದೆ ಅಂತ. ಆದ್ರೆ ನಿಮ್ಗವರು ಮನಸ್ಸಿಂದ ಪನಿಷ್ಮೆಂಟ್ ಕೊಡ್ತಿರ್ತಾರೆ, ನಿಮ್ಗೆ ಅದ್ ಬೇಜಾರಾಗ್ಬೇಕು, ಗಿಲ್ಟ್ ಫೀಲ್ ಮಾಡಿಸ್ತಾ ಇರ್ತಾರೆ. ಬೇಕು ಬೇಕು ಅಂತ ಸಡನ್ ಆಗಿ ಮಾತು ಬಿಡೋದು, ಆಮೇಲೆ ಸಡನ್ ಆಗಿ ನಿಮ್ ಹತ್ರ ಏನೋ ಆಗೇ ಇಲ್ಲ ಅನ್ನೋ ರೀತಿ ವರ್ತಿಸೋದು, ಇದೆಲ್ಲ ಹಾಟ್ ಅಂಡ್ ಕೋಲ್ಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೊ ಇಂತಹ ವ್ಯಕ್ತಿಗಳಿಗೆ ನಾವ್ ಎಷ್ಟು ಭಾವ ಕೊಡ್ತಾ ಹೋಗ್ತೀವಿ ಅವರಷ್ಟು ಬೆಳೀತಾ ಹೋಗ್ತಾರೆ. ಅದಕ್ಕೆ ಸೊಲ್ಯೂಷನ್ ಏನು ಅಂತ ನೀವು ಕೇಳಿದ್ರೆ, ನೀವು ಯಾವತ್ತು ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿ ಅನ್ನೋ ರೀತಿ ನಿಮ್ಮನ್ನ ನೀವು ನೋಡ್ಬೇಕಾಗತ್ತೆ. ಫಸ್ಟ್ ಯಾವಾಗ ಜನ ನಿಮ್ಮನ್ನ ಬಳಸ್ಕೊಳ್ತಾ ಇದಾರೆ, ಈ ರೀತಿಯಾಗಿ ನಡೆಸ್ಕೊಳ್ತಾ ಇದಾರೆ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಪುಟ್ ಅ ಲೈನ್ ಓವರ್ ದೇರ್. ಅವ್ರಿಗೆ ಹೇಳ್ಬೇಕಾಗತ್ತೆ, ನನಗೆ ಈ ರೀತಿ ವರ್ತಿಸೋದು ಇಷ್ಟ ಆಗೋದಿಲ್ಲ ಅಂತ. ಅದಕ್ಕೆ ಮುಂಚೆ ನೀವೇನಾಗಿರ್ಬೇಕು, ನಿಮ್ಮ ಐಡೆಂಟಿಟಿನ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ನಿಮ್ಮದು ಅಂತ ಒಂದು ಐಡೆಂಟಿಟಿ ನೀಟಾಗಿ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಸೊಸೈಟಿಲಿ, ಇಂತಹ ವ್ಯಕ್ತಿಗಳು ನಿಮ್ಮ ಹತ್ರ ಸುಳಿಯೋದು ಇಲ್ಲ ಅಂತ ಹೇಳ್ತೀನಿ. ಅವರೆಲ್ಲ ವೀಕ್ ಪೀಪಲ್ ಹಾಗೂ ಸಾಫ್ಟ್ ನೇಚರ್ಡ್ ಪೀಪಲ್. ಅತಿಯಾದ ಸಾಫ್ಟ್ನೆಸ್ ಒಳ್ಳೇದಲ್ಲ ಈ ಕಾಲಕ್ಕೆ. ನಾವು ಸ್ವಲ್ಪ ಅಸರ್ಟಿವ್ ಆಗಿರ್ಬೇಕಾಗತ್ತೆ, ನಾವು ಸ್ವಲ್ಪ ದೃಢವಾಗಿ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ನಿಂತ್ರೆ ಯಾರು ನಮ್ಮ ಹತ್ರ ಈ ರೀತಿಯಾಗಿ ನಡ್ಕೊಂಡು ನಮಗೆ ನೋವು ಮಾಡಕ್ ಬರೋದಿಲ್ಲ. ಸೊ ಇದೆಲ್ಲ ನಮ್ ಕೈಲಿದೆ, ನಾವ್ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ ಇದೀವಿ, ಜನರನ್ನ ಹೇಗೆ ನಮ್ಮ ಹತ್ರ ರೀತಿ ನಮ್ಮ ಹತ್ರ ನಡ್ಸ್ಕೋಬೇಕು ಅಂತ ನಾವಿದೀವಿ, ಅದ್ ನಮ್ ಕೈಲಿದೆ. ಅವ್ರು ನಮ್ಮನ್ನ ನೀಟಾಗಿ ನಡ್ಸ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಶೋ ದೆಮ್. ನಾವ್ ಅವ್ರಿಗೆ ತೋರಿಸ್ಬೇಕಾಗತ್ತೆ, ಈ ರೀತಿ ನೀನ್ ನಡ್ಕೋಬೇಕಾಗತ್ತೆ ನನ್ನ ಹತ್ರ, ಈ ರೀತಿ ನಿನ್ನ ಮಾತಾಡಿದ್ರೆ ನನ್ಗೆ ಹಿಡ್ಸೋದಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್ ಯುವರ್ ಓನ್ ಲೈಫ್ ಅಂತ ಹೇಳ್ತೀನಿ. ಈ ಕುರಿತಾಗಿ ನಿಮ್ಗೆ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ, ಈ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀವೊಂದು ಕೌನ್ಸಿಲಿಂಗ್ ಪಡಿಬಹುದು. ಯಾಕಂದ್ರೆ ಕೌನ್ಸಿಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ ಆಗಿರುವಂತ ಇಮೋಷನಲಿ ತುಂಬಾನೇ ನೊಂದಿರುವಂತಹ ವ್ಯಕ್ತಿಗಳಿಗೆ ಅವ್ರಿಗೊಂದು ಕ್ಲಾರಿಟಿ ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ, ವಿಡಿಯೋಸ್ ಮಾಡ್ತೀನಿ, ಆದ್ರೂ ವಿಡಿಯೋಸ್ ನಲ್ಲಿ ಜನರಲ್ ಆಗಿ ನಾನು ಮಾತಾಡಿರ್ತೀನಿ. ಇಂಡಿವಿಜುವಲ್ ಆಗಿ ನೀವೊಂದು ಹೆಲ್ಪ್ ತಗೊಂಡ್ರೆ ಇಟ್ ಮ್ಯಾಟರ್ಸ್ ಫಾರ್ ಯು ಅಂತ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ. ಐ ಲವ್ ಫಾರ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್ ಇಲ್ಲದೆ ಇಂತಹ ವಿಷಯಗಳು ನನ್ನ ಲೈಫ್ ಅಲ್ಲಿ ನಡೆಯೋದೇ ಇಲ್ಲ. ಇಷ್ಟು ಸಬ್ಸ್ಕ್ರೈಬರ್ಸ್ ಬರೋದು ನಿಮ್ಮ ಸಪೋರ್ಟ್ ಇಂದ, ನಿಮ್ಮ ಒಳ್ಳೆಯ ಕಮೆಂಟ್ಸ್ ಇಂದ, ನಿಮ್ಮ ಒಂದು ಏನ್ ವಿಡಿಯೋಸ್ ನೋಡ್ತಾ ಇರ್ತೀರ ರೆಗ್ಯುಲರ್ ಆಗಿ, ಇದೆಲ್ಲ ಮ್ಯಾಟರ್ ಆಗುತ್ತೆ ನನ್ಗೆ. ಎವ್ರಿಥಿಂಗ್ ಮ್ಯಾಟರ್ಸ್ ಅಂಡ್ ಐ ರೆಸ್ಪೆಕ್ಟ್ ಆಲ್ ದಟ್. ಅದಕ್ಕೆ ತುಂಬಾ ಗೌರವ ಮತ್ತು ಆಭಾರಿಯಾಗಿ ನಾನು ಒಂದ್ ರೀತಿಯಾಗಿ ಗ್ರಾಟಿಟ್ಯೂಡ್ ನ ನಿಮ್ಮ ಹತ್ರ ಖಂಡಿತವಾಗಿ